ಮೈಸೂರು ಬಳಿಕ ಈಗ ಚಾಮರಾಜನಗರ, ಅಲ್ಲೂ ಕೂಡ ಸಿಎಂ ಆಪರೇಷನ್ ಗೆ ಮುಂದಾಗಿದ್ದಾರೆ. ಚಾಮರಾಜನಗರ ಲೋಕಸಭಾ ಕ್ಷೇತ್ರವನ್ನ ಗೆಲ್ಲುವುದಕ್ಕಾಗಿ ಸಿಎಂ ಸಿದ್ದರಾಮಯ್ಯ ಭಾರಿ ಪ್ಲಾನ್ ಮಾಡ್ತಾ ಇದ್ದಾರೆ. ದಲಿತ ಎಡಗೈ ಸಮುದಾಯದ ಮುಖಂಡನಿಗೆ ಸಿಎಂ ಗಾಳ ಹಾಕಿದ. ಬಿಜೆಪಿಗೆ ಮಾಜಿ ಸಚಿವ ಕೋಟೆ ಶಿವಣ್ಣ ಗುಡ್ ಬೈ ಹೇಳ್ತಿದ್ದಾರೆ. ಕಾಂಗ್ರೆಸ್ ಸೇರುವಂತಹ ನಿರ್ಧಾರ ಮಾಡಿದ್ದಾರೆ ಕೋಟೆ ಶಿವಣ್ಣ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರಗೆ ಪತ್ರ ಕೂಡ ಬರೆದಿದ್ದಾರೆ ಕೋಟೆ ಶಿವಣ್ಣ. ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ಆಕಾಂಕ್ಷಿಯಾಗಿದ್ರು, ಟಿಕೆಟ್ ಆಕಾಂಕ್ಷಿಯಾಗಿದ್ರು ಶಿವಣ್ಣ. ಬಿಜೆಪಿ ಟಿಕೆಟ್ ಘೋಷಣೆಯ ಬೆನ್ನಲ್ಲೇ ಸಿಎಂ ಭೇಟಿಯಾಗಿದ್ರು ಶಿವಣ್ಣ. ಇವತ್ತು ಸಿಎಂ ಡಿಸಿಎಂ ಸಮ್ಮುಖದಲ್ಲಿ ಕಾಂಗ್ರೆಸ್ಗೂ ಕೂಡ ಸೇರ್ಪಡೆಯಾಗ್ತಾ ಇದೆ. ಎಸ್ ಈ ಬಗ್ಗೆ ಡೀಟೇಲ್ಸ್ ನೀಡ್ತಾರೆ ನಮ್ಮ ರಿಪೋರ್ಟರ್ ಮಧುಸೂದನ್ ಸಂಪರ್ಕದಲ್ಲಿದ್ದಾರೆ. ಮಧು, ಬಿಜೆಪಿಗೆ ಗುಡ್ ಬೈ ಹೇಳಿ ಶಿವಣ್ಣ ಕಾಂಗ್ರೆಸ್ಗೆ ಸೇರ್ಪಡೆಯಾಗ್ತಾ ಇದ್ದಾರೆ. ಆಪರೇಷನ್ ಹಸ್ತ ಇಲ್ಲಿ ಭಾರಿ ಯಶಸ್ವಿ ಆಗ್ತಾರಂತೆ ಕಂಡು ಬರ್ತಾ ಇದೆ. ಈ ಚಾಮರಾಜನಗರ ಲೋಕಸಭಾ ಕ್ಷೇತ್ರ ಗೆಲ್ಲೋದಕ್ಕೆ ಸಿಎಂ ತಂತ್ರಗಾರಿಕೆ ಸಫಲ ಆಗ್ತಾ ಇದೆಯಾ ಅಂತ. ಮೂರು ದಿನಗಳಿಂದ ಮೈಸೂರಿನಲ್ಲಿ ಬೀಳ್ಬಿಟ್ಟಿರ್ತಕ್ಕಂತ ಸಿದ್ದರಾಮಯ್ಯನವರು ಒಂದೊಂದಾಗಿಯೇ ಕೂಡ ಬಿಜೆಪಿಯ ನಾಯಕರುಗಳನ್ನ ಸೆಳೆಯುವಂತ ಕೆಲಸವನ್ನ ಮಾಡ್ತಾ ಇದ್ರೆ, ಅದ್ರ ಮುಂದುವರೆದ ಭಾಗವಾಗಿಯೇ ಕೂಡ ಈಗ ಕೋಟೆ ಶಿವಣ್ಣ ಅವರನ್ನು ಕೂಡ ಕಾಂಗ್ರೆಸ್ಗೆ ಕರೆತರುವಲ್ಲಿ ಸಫಲರಾಗಿರ್ತಕ್ಕಂಥದ್ದು. ಇವತ್ತು ಕಾಂಗ್ರೆಸ್ ಕಚೇರಿಯಲ್ಲಿ ನಡೀತಕ್ಕಂತಹ ಸಭೆ ಏನಿದೆ, ಕಾರ್ಯಕರ್ತರ ಸಭೆಯಲ್ಲಿ ಕೋಟೆ ಶಿವಣ್ಣ ಅವರನ್ನ ಕಾಂಗ್ರೆಸ್ ಪಕ್ಷಕ್ಕೆ ಬರಮಾಡ್ಕೊಳ್ಳುವಂತ ಕೆಲಸವನ್ನ ಕಾಂಗ್ರೆಸ್ನ ನಾಯಕರು ಮಾಡ್ತಾರೆ. ಸಿದ್ದರಾಮಯ್ಯನವರು ಮತ್ತೆ ಡಿಕೆ ಶಿವಕುಮಾರ್ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಇರ್ತಾರೆ. ಕಾರ್ಯಕ್ರಮದಲ್ಲಿ ನೇರವಾಗಿ ಕೋಟೆ ಶಿವಣ್ಣ ಅವರನ್ನ ಆಯ್ಕೆ ಮಾಡ್ಕೊಡ್ತಾರೆ. ಎಚ್ ಡಿ ಕೋಟೆ ಭಾಗದಲ್ಲಿ ದಲಿತ ಎಡಗೈ ಸಮುದಾಯದ ಮತಗಳ ಮೇಲೆ ಹೆಚ್ಚು ಕಂಡಿಟ್ಟಿರ್ತಕ್ಕಂತಹ ಕಾಂಗ್ರೆಸ್ ಈ ರೀತಿಯಾದ ಒಂದು ತಂತ್ರಗಾರಿಕೆಯನ್ನ ಮಾಡಿರ್ತಕ್ಕಂಥದ್ದು. ಕೋಟೆ ಶಿವಣ್ಣ ಅವರನ್ನ ಕಾಂಗ್ರೆಸ್ಗೆ ಸೆಳೆಯೋದ್ರ ಮೂಲಕವಾಗಿ ಚಾಮರಾಜನಗರ ಲೋಕಸಭಾ ಕ್ಷೇತ್ರ ಏನಿದೆ, ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಮೇಲುಗೈ ಸಾಧಿಸಲಿಕ್ಕೆ ಹೆಚ್ಚು ಅನುಕೂಲ ಆಗುವಂತಹ ಸಾಧ್ಯತೆಗಳು ಇರೋ ಕಾರಣಕ್ಕಾಗಿ ಕೂಡ ಸಿದ್ದರಾಮಯ್ಯನವರು ಈ ರೀತಿಯಾದ ಒಂದು ಆಪರೇಷನ್ ಅನ್ನ ಮಾಡಿರ್ತಕ್ಕಂಥದ್ದು. ಇದು ಒಂದು ರೀತಿಯಲ್ಲಿ ಬಿಜೆಪಿಗೆ ಶಾಕಿಂಗ್ ನ್ಯೂಸ್ ಅಂತ ಕೂಡ ನಾವಿಲ್ಲಿ ಹೇಳ್ಬೋದಾಗಿದೆ. ಥ್ಯಾಂಕ್ ಯು ಮಧು, ತಮ್ಮೆಲ್ಲ ಮಾಹಿತಿಗೆ. ಈ ರೀತಿ ಪ್ರಯತ್ನಗಳು ಭಾರಿ ಜೋರಾಗಿ ನಡೀತಾ ಇರುವಂತದ್ದು. ಆಪರೇಷನ್ ಹಸ್ತ ಒಂದ ಕಡೆಯಿಂದ ಇನ್ನೊಂದು ಕಡೆ ನಡೆಸ್ತಲೇ ಹೋಗ್ತಾ ಇದ್ದಾರೆ. ಅದರಲ್ಲೂ ಇವತ್ತು ಮೈಸೂರಿನಲ್ಲಂತೂ ಬಹಳ ದೊಡ್ಡ ಮಟ್ಟದ ರಾಜಕೀಯ ಶಕ್ತಿ ಪ್ರದರ್ಶನಗಳು ಕಂಡು ಬರ್ತಾ ಇದೆ. ಎಸ್, ಇದರ ನಂತರ ತುಮಕೂರಿನ ವಿಚಾರಕ್ಕೆ ಬರೋದಾದ್ರೆ, ತುಮಕೂರಿನಲ್ಲೂ ಕೂಡ ಬಂಡಾಯ ಬುಗಲೆದ್ದಿರೋದ್ರಿಂದ ಬಿಜೆಪಿ ಏನ್ ಮಾಡ್ತಾ ಇದೆ, ಸೋಮಣ್ಣ ಯಾವ ರೀತಿ ಸರ್ಕಸ್ ಮಾಡ್ತಾ ಇದ್ದಾರೆ, ಈ ಬಗ್ಗೆ ಡೀಟೇಲ್ಸ್ ಕೊಡ್ತೀವಿ. ಒಂದು ಕ್ವಿಕ್ ಬ್ರೇಕ್ ಆಗ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.